ನೇರವಾಗಿ ನಾವು ರಿಸಲ್ಟ್ಗೆ ಧುಮುಕಿ ಬಿಡೋಣ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ ಗೆಲುವು ಹಾಗಾದ್ರೆ ನಮ್ಮ ಪವರ್ ಸಮೀಕ್ಷೆಯಲ್ಲಿ ಗಮನಿಸಿ ಬಿಡೋಣ ಬನ್ನಿ ಎಷ್ಟು ಕರೆಗಳು ಬಂತು ಏನು ಕರೆ ಕಾಲ್ ಮಾಡಿ ವಾಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ಸಂಜೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಅಸೆಂಬ್ಲಿ ಕ್ಷೇತ್ರದ ಸರ್ವೆಯನ್ನು ನಾವು ನಡೆಸಿದ್ವಿ ಈ ದಿನದ ಮೂರನೇ ಅಸೆಂಬ್ಲಿ ಕ್ಷೇತ್ರ ಕಡೂರು ಮತದಾರರಿಂದ ಮತದಾನ ಮುಕ್ತಾಯ ಆಗಿದೆ ಸುಮಾರು ಜನ ಕಾಲ್ ಮಾಡಿದ್ರು As usual, ಸಾವಿರಾರು ಸಂಖ್ಯೆಯಲ್ಲಿ ಕರೆಗಳು ಬಂತು ಯಾವ ಪಕ್ಷಕ್ಕೆ ಮತದಾರ ಪ್ರಭು ಒಲವನ್ನು ತೋರಿಸ್ತಾ ನೋಡೋಣ 10709 ಕರೆಗಳು ಇನ್ ಟೋಟಲ್ ನಾವು ರಿಸೀವ್ ಮಾಡಿರೋದು ಕಡೂರಿಂದ 9973 ಗಂಡಸರು 736 ಜನ ಹೆಣ್ಮಕ್ಳು ಕಾಲ್ ಮಾಡಿದ್ದಾರೆ ಬೇರೆ ಬೇರೆ ಪಾರ್ಟಿಗಳ ಪರವಾಗಿ ಇತರೆ ಪಾರ್ಟಿಗಳ ಪರವಾಗಿ 898 ಮತಗಳು ಚಲಾವಣೆ BJP ಪರ 5428 ಇಂಟ್ರೆಸ್ಟಿಂಗ್ ಗಂಡಸರುವಾಯಿ 1116 ಹೆಣ್ಮಕ್ಳು 312 ಜನ ವೋಟ್ ಹಾಕಿದ್ದಾರೆ JDS ಪರ 2154 ಜನ ವೋಟ್ ಹಾಕಿದ್ದಾರೆ ಪುರುಷರು 1948 ಜನ ಹೆಣ್ಮಕ್ಳು 206 ಜನ JDS ಪರ ವೋಟ್ ಹಾಕಿದ್ದಾರೆ ಕಾಂಗ್ರೆಸ್ ಪರ 2229 ವೋಟ್ಗಳು ಟೋಟಲ್ ಬಂದಿರೋದು ಅದರಲ್ಲಿ ಗಂಡಸರು 2097 ಜನ ಹೆಣ್ಮಕ್ಳು 132 ಜನ ವೋಟ್ ಹಾಕಿದ್ದಾರೆ ಕಡೂರು ಕ್ಷೇತ್ರದಲ್ಲಿ ಇತರೆ ಅಭ್ಯರ್ಥಿಗಳ ಪರ 8% ಮತಗಳು ದಾಖಲು ಬಿಜೆಪಿ ಪರ 51% ಮತಗಳು ಚಲಾವಣೆ ಕಾಂಗ್ರೆಸ್ ಪಕ್ಷದ ಪರ 21% ಮತ ಹಾಕಿದ್ದಾರೆ ಮತದಾರರು ಜಾತ್ಯತೀತ ಜನತಾ ದಳದ ಪರ 20% ಮತಗಳು ದಾಖಲು ಕಾಂಗ್ರೆಸ್ ವಿರುದ್ಧ 3199 ಮತಗಳ ಅಂತರದಿಂದ ಭಾರಿ ದೊಡ್ಡ ಮಟ್ಟದಲ್ಲಿ ಮುನ್ನಡೆಯಲ್ಲಿದೆ ಬಿಜೆಪಿ ಬೆಳ್ಳಿ ಪ್ರಕಾಶ್ ಜಿದ್ದಿನ ಕಡೂರು ಕ್ಷೇತ್ರದಲ್ಲಿ ತಮ್ಮ ಬೆಳ್ಳಿ ನಗೆಯನ್ನು ಪ್ರಕಾಶಮಾನರಾಗಿ ಬೀರಿದ್ದಾರೆ ಕ್ಷೇತ್ರದಲ್ಲಿ ಬಹಳ ಸಕ್ರಿಯರಾಗಿದ್ದಾರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಜನಮನ ಗೆದ್ದಿದ್ದಾರೆ ಸತತ ಎರಡನೇ ಬಾರಿ ಜಯಬೇರಿ ಬಾರಿಸುವತ್ತ ಬಿಜೆಪಿಯ ಬೆಳ್ಳಿ ಪ್ರಕಾಶ್ ದಾಪುಗಾಲಿಡುತ್ತಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ನಿಂದ ಪೈಪೋಟಿ ಎದುರಾದರೂ ಕೂಡ ಬೆಳ್ಳಿ ಪ್ರಕಾಶ್ ಅವರ ಮುನ್ನಡೆ ಅಬಾಧಿತವಾಗಿದೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಡೂರಿನಲ್ಲಿ ನಮಗೆ ಬಂದ ಕರೆಗಳ ಆಧಾರದಲ್ಲಿ ಬಿಜೆಪಿ ಈಸ್ ಹ್ಯಾವಿಂಗ್ ಎ ಮ್ಯಾಸಿವ್ ಲೀಡ್ ಹಾಲಿ ಶಾಸಕ ಬಿಜೆಪಿಯ ಬೆಳ್ಳಿ ಪ್ರಕಾಶ್ ಪರ ಮತದಾರರು ಒಲವು ತೋರಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ಕೆಎಸ್ ಆನಂದ್ ಇದ್ದಾರೆ YSV ದತ್ತಾ ಇದ್ದಾರೆ ಇವರ ನಡುವೆ ಪೈಪೋಟಿ ಇದೆ JDS ಟಿಕೆಟ್ಗಾಗಿ ಸೋನಲ್ ಗೌಡ್ರು ಮಹೇಶ್ ವಡಿಯರ್ ನಡುವೆ ಫೈಟ್ ಇದೆ ಓಕೆ ಇಟ್ ಇಸ್ ಬಿಜೆಪಿ ಆಲ್ ದ ವೇ ಇನ್ ಕಡೂರು ಇದು ಸದ್ಯದ ಟ್ರೆಂಡ್ ಕಡೂರು ಅಸೆಂಬ್ಲಿ ಕ್ಷೇತ್ರದ ಕಡೂರು ಕ್ಷೇತ್ರದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಸ್ಟ್ರೈಕ್ ರೇಟ್ 51% BJP, 21% Congress, 20% JDS, 8% others. 51% BJP, 21% Congress, 20% JDS. JDS ಮತ್ತು ಕಾಂಗ್ರೆಸ್ ನಡುವೆ ಪೈಪೋಟಿ ಭಾಳ ಇದೆ ಆದರೆ JDS ಮತ್ತು ಕಾಂಗ್ರೆಸ್ ಎರಡೂ ಸೇರಿಸಿದ್ರು ಕೂಡ BJP ಭಾಳ ದೊಡ್ಡ ಮಟ್ಟದಲ್ಲಿ ಲೀಡ್ನಲ್ಲಿದೆ ಇನ್ನಿತರರು ಒಂದು 8% ಜನ ವೋಟ್ ಹಾಕಿದ್ದಾರೆ